ಕೈಗೆ ಬರದ ಲೋನ್ ಗೆ ಇಎಂಐ ಕಟ್ಟಿ ಅಂತಾರೆ ಅಮೌಂಟ್ ಬರ್ತೀನಿ ಬರುತ್ತೆ ಬರುತ್ತೆ ಅಮೌಂಟ್ ಕನಿಷ್ಠ ಅಂದ್ರೆ ಒಂದು 15 ದಿವಸ ಆಯ್ತು ತಿಂಗಳು ಆಯ್ತು 2 ತಿಂಗಳು ಆಯ್ತು ಅಮೌಂಟ್ ಬಂದಿಲ್ಲ ಅಷ್ಟೊತ್ತಿಗೆ ಅಮೌಂಟ್ ಬರಕ್ಕೆ ಮುಂಚೆನೇ ಇಎಂಐ ಸ್ಟಾರ್ಟ್ ಆಯ್ತು ಟೋಟಲ್ ನಮಗೆ ಮೊಬೈಲ್ ಗೆಲ್ಲ ಇಎಂಐ ಎಲ್ಲ ಮೆಸೇಜ್ ಬರೋದಾಯ್ತು ಆಮೇಲೆ ಈ ತರ ನಿಮ್ಮ ಆಲ್ರೆಡಿ ನಿಮ್ಮ ಹೆಸರಲ್ಲಿ ಮೊಬೈಲ್ ಪರ್ಚೇಸ್ ಮಾಡಿದಿರ ನೀವು ಇಎಂಐ ಎಷ್ಟು ಕಟ್ಟಬೇಕು ಎಷ್ಟು ಕಟ್ಟಬೇಕು ಅಂತ ಹೇಳಿದ್ರು ಆಮೇಲೆ ನಾವು ಇಮಿಡಿಯೇಟ್ ಬಾಬುಗೆ ಫೋನ್ ಮಾಡಿದ್ವಿ ಈ ತರ ಬರ್ತಾ ಇದೆ ಅಂತದಕ್ಕೆ ಇಲ್ಲ ಸರ್ ನಾವು ಒಂದು 200 ಇಎಂಐ ನಾನೇ ಕಟ್ತೀನಿ ಬೇಕಾದ್ರೆ ಫಸ್ಟ್ ಅಂತ ಹೇಳಿದ್ರು ಅದೇ ತರ ಕಟ್ಟಿದ್ರು ಅವರಲ್ಲಿ ಒಂದು 200 ಇಎಂಐ ಎಲ್ಲ ಅವರೇ ಕಟ್ಟಿದ್ರು ಮಿಕ್ಕಿದ್ದು ಕಟ್ತೀವಿ ಕಟ್ತೀವಿ ಅಂತ ಹೇಳಿದ್ರು ಮತ್ತೆ ಅವರು ಕಟ್ಟೇ ಇಲ್ಲ ಇವರು ನಮ್ಮ ಮೇಲೆ ಪ್ರೆಜರ್ ಮಾಡಿದ್ರು ಟೋಟಲ್ ಬ್ಯಾಂಕ್ ಅವರು ಪ್ರೆಜರ್ ಮಾಡಿದ್ದಕ್ಕೆ ನಾವು ಟೋಟಲ್ ಏನು ಮಾಡೋದು ಅಂದ್ಬಿಟ್ಟು ಅವರ ಮನೆ ಹತ್ರ ಹೋಗಿದ್ವಿ ಅವರ ಅಪ್ಪ ಅಮ್ಮ ಎಲ್ಲ ಇದ್ದರು ಸರಿ ಅಂದ್ಬಿಟ್ಟು ಈ ತರ ಆಗಿದೆ ಅಂದ್ಕೆ ಸರಿ ಇಲ್ಲ ನಮ್ದು ಆಲ್ರೆಡಿ ಯಾವುದೋ ಅಮೌಂಟ್ ಬರುತ್ತೆ ಅಮೌಂಟ್ ಬಂದ ತಕ್ಷಣ ನಾನು ಅಮೌಂಟ್ ಕೊಡ್ತೀನಿ ನಿಮಗೆ ಅಂತ ಅವರು ಟೈಮ್ ಪಾಸ್ ಮಾಡ್ಕೊಂಡಿದ್ರು ಇದು ಜಾಸ್ತಿ ಆಯಿತು ಪ್ರೆಜರ್ ಬ್ಯಾಂಕ್ಗಳ ಕಡೆಯಿಂದ ನಾವು ಹೋಗಿ ಸರಿ ಅಂದ್ಬಿಟ್ಟು ಸ್ಟೇಷನ್ನಾಗ ಕಂಪ್ಲೇಂಟ್ ಕೊಟ್ಟು ಈ ತರ ಆಗಿದೆ ಅಂತ ಸರಿ ಕಂಪ್ಲೇಂಟ್ ಕೊಟ್ಟು ಮತ್ತೆ ಅವರು ಅರೆಸ್ಟ್ ಆಯಿತು ಮತ್ತೆ ಬಾಬು ಅವರನ್ನ ಜೈಲಿಗೆ ಕಳಿಸವ್ರೆ ನಮಗೆ ಇದುವರೆಗೂ ಅಮೌಂಟು ಮತ್ತೆ ಯಾವುದೂ ಬಂದಿಲ್ಲ ಪ್ರಾಡಕ್ಟು ಬಂದಿಲ್ಲ ಟೋಟಲ್ ಆಗಿ ಇಎಂಐ ಮಾತ್ರ ಫುಲ್ ದಿವಸ ಕರೆಕ್ಟ್ ಆಗಿ ನಾನು ಮೆಕ್ಯಾನಿಕ್ ಆಲ್ರೆಡಿ ನಿಮ್ಮದೇಗಿ ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ ಕನಿಷ್ಠ ಒಂದೊಂದು ಕಡೆಯಿಂದ ಫೋನ್ಗಳು ಬರ್ತಾನೆ ಇದೆ ನಮಗೆ ಲೋನ್ ದೋಖಾಕ್ಕೆ ತುತ್ತಾದ ನೂರಾರು ಮಂದಿ ನ್ಯಾಯ ಕೇಳಿ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ್ದಾರೆ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಆದರೆ ಹಣದ ದರ್ಪದ ಮುಂದೆ ನ್ಯಾಯ ಮಂಕಾಗುತ್ತಿದೆ ನಿಮ್ಮೊಂದು ಇಂಪಾರ್ಟೆಂಟ್ ವಿಚಾರ ಹೇಳಬೇಕು ಈ ಲೋನ್ ದೋಖಾ ಮಾಫಿಯಾದಲ್ಲಿ HDFC, IDFC, ಕೋಟಕ್ ಮಹೀಂದ್ರ ಈ ರೀತಿ ದೊಡ್ಡ ದೊಡ್ಡ ಬ್ಯಾಂಕ್ಗಳ ಹೆಸರನ್ನು ದುರ್ಬಳಕೆ ಮಾಡಲಾಗಿದೆ ಹೌದಪ್ಪ ನಿಮ್ಮ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಏಜೆಂಟ್ರು ಇಷ್ಟು ಜನರಿಗೆ ಮೋಸ ಮಾಡಿದರಲ್ಲ ನ್ಯಾಯ ಕೊಡಿಸಿ ಅಂತ ಪೊಲೀಸ್ ಸ್ಟೇಷನ್ ಕೊಟ್ಟು ಹೋದರೆ ಅಲ್ಲೂ ನ್ಯಾಯ ಸಿಗ್ತಿಲ್ಲ ಜನಪ್ರತಿನಿಧಿಗಳ ಹತ್ರ ಹೋದರೆ ಕ್ಯಾರೆ ಅಂತಿಲ್ಲ ಕೊನೆಗೆ ವಿಜಯ ಟೈಮ್ಸ್ನ ಕವರ್ ಸ್ಟೋರಿ ತಂಡ ಈ ಅಸಹಾಯಕರ ಗುಂಪನ್ನು ಕಟ್ಕೊಂಡು ಬ್ಯಾಂಕ್ನೊಳಗೆ ನುಗ್ಗಿ ಅವ್ರ ಹತ್ರ ಉತ್ತರ ಕೇಳಕ್ಕೆ ಹೋದಾಗ ಆ ಬ್ಯಾಂಕ್ನವರಿಂದ ಬಂದಂಥ ಉತ್ತರ ಕೇಳಿ ನಮಗೆ ಶಾಕ್ ಆಯಿತು IDFC ಬ್ಯಾಂಕಿಗೆ ನುಗ್ಗಿದಾಗ ಅಲ್ಲಲ್ಲ ಆಯ್ತಾ ಹೋಗಿ ಒಳಗಡೆ ಮಾಡಿಸ್ಕೊಡ್ತೀವಿ ಅಂತ ಒಳಗಡೆ ಮಾಡ್ತೀವಿ ಅಲ್ಲಲ್ಲ ನನ್ನ ಮೈಂಡ್ ಸೆಟ್ ಏನು ಕೂತಿರೋವನು ನಾನೇನು ಕಸ್ಟಮರ್ ಬಂದವರ ಕಸ್ಟಮರ್ ಕೊಡ್ಬೇಕಂತ ಮಾಡ್ತೀವಿ ಒಂದು ಸರಿ 3-4 ಹೆಂಗ್ ಮಾಡ್ತಾರೆ ನಾವಲ್ಲಿ ಎವ್ರಿ ಮಂತ್ ಒಂದೊಂದು ಸ್ಟೋರ್ ಅಲ್ಲಿ 200 ಫೈಲ್ ಮಾಡ್ತೀವಿ 200 ಮಾಡ್ತೀವಿ ಒಬ್ಬರಿಗೆ ಮಾಡಲ್ಲ ಒಬ್ಬರಿಗೆ HDFC ಅಲ್ಲಿ 2 IDFC ಅಲ್ಲಿ 1 ಹೆಂಗ್ ಇದ್ ಮಾಡಕ್ ಆಗುತ್ತೆ ಅವರೇ ಒಬ್ಬರೇ ನಿಮಗೆ ನೀವು ದುಡ್ಡು ಜೋರ ಸಿಗುತ್ತೆ ಅಂತ ಬಂದಿರೋದು ಗಲಾಟೆ ನೀವು ನನ್ನ ಹತ್ರ ಮಾತಾಡ್ತಿರೋದು ಮಾತಾಡಿ ಸೊ ನಿಮ್ದು ಡೀಟೇಲ್ಸ್ ಇಷ್ಟು ಜನ ಡೀಟೇಲ್ಸ್ ನಾವು ಅಲ್ಲಿ ಚಿಕ್ಕಿ ಪೊಲೀಸ್ ಸ್ಟೇಷನ್ ಬಂದಾಗ ಸ್ವಲ್ಪ ಲೈವ್ ಬಂದಿತ್ತು ನಮ್ಗೆ ಡೀಟೇಲ್ಸ್ FIR ಆಗಿದೆ ಮಾತಾಡ್ತಾ ಇದೀವಿ ಸೊ ವೆನ್ ವಿ ಆರ್ ಆಲ್ಸೋ ಫಾಲೋಯಿಂಗ್ ಅಪ್ ವಿತ್ ಪೊಲೀಸ್ ಆಯ್ತಾ ಪೊಲೀಸ್ ಏನಿದೆ ಅವರು ಮಾಡ್ತಾರೆ And for you, IDFC is not done. Your second person has come and is done. IDFC ne madirodu sir. Lag aakondidare. Sir, iron question kelthini. Ali agent gottilva, ali mosa nadita ide, dummy product kodta idivi. Say for example, ivaga nimne nan ali kelsik agidre, neevu yaru IDFC kelsa martidira. Nan salary kodta idini, namge sales. Sales file madbeku. Neevu koothirthira ali. ಬಂದಿರೋ ಕಸ್ಟಮರ್ ಗೆ ಮಾಡಿದ್ರೆ ಲಿಮಿಟ್ ಇದ್ರೆ ಆಸ್ ಪರ್ ಪ್ರೋಸೆಸ್ ಮಾಡಿದ್ರೆ ತಪ್ಪೇನಿದೆ
ನೀವು ಹಂಗ ಹೇಳ್ತಾ ಇರೋದು ಇವಾಗ ನಾನು ಎಲ್ಲರೂ ಮಾಡಿದಾರೆ ಅಂತ ಎನ್ಕ್ವೈರಿ ಮಾಡಿದ್ರ ಹೋಗ್ಲೇ ಐದಾರು ತಿಂಗಳಿಂದ ಇದು ಪ್ರೊಸೆಸ್ ನಡೀತಾ ಎನ್ಕ್ವೈರಿ ಆಯ್ತಾ ನಿಮ್ಮ ಏಜೆಂಟ್ ಮಾಡಿದಾರೆ 100% ಮಾಡಿದೀವಿ ಯಾರು ಫೋನ್ ಓಕೆ ನೀವು ಟರ್ಮಿನೇಟ್ ಮಾಡಿದ್ರಿ ಬಟ್ ಇವರು ಬಡವರು ಅದಕ್ಕೆ ಪೊಲೀಸ್ ಅವರು ಹೋಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕುತ್ಕೊಂಡು ಬಾಯಿ ಬಂದಂಗ ಬೈತಾರೆ ಕೆಟ್ಟ ಕೆಟ್ಟ ಮಾತಲ್ಲಿ ಮಾತಾಡ್ತಾರೆ ನಿಮ್ಮ ಹೆಂಡತಿ ಎಲ್ಲಿದ್ದಾರೆ ಹೇಳಿ ನಾನು ಹೋಗಿ ಅವ್ರ ಹತ್ರನೇ ವಸೂಲಿ ಮಾಡ್ತೀನಿ ಈ ರೀತಿ ಎಲ್ಲ ಇಂತಕ್ ಮಾತಾಡ್ಬೇಕು ಸ್ನೇಹಿತರೆ ನಿಮ್ಮ ಊರಲ್ಲಿ ನಿಮ್ಮ ಸಾರ್ವಜನಿಕರು ಏನಾದರೂ ಸಮಸ್ಯೆಯಿಂದ ಬಳಲ್ತಿದ್ದಾರಾ? ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಿದೆಯಾ? ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ? ಹಾಗಾದರೆ ನಿಮ್ಮ ದೂರಿಗೆ ವೇದಿಕೆಯಾಗಲಿದೆ ವಿಜಯ ಟೈಮ್ಸ್. ನಿಮ್ಮ ಸಮಸ್ಯೆಯ ಫೋಟೋಗ್ರಫಿ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನು ನಮಗೆ ಕಳುಹಿಸಿಕೊಡಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಸಮಸ್ಯೆಯ ವರದಿಯನ್ನು ನಮಗೆ ಕಳುಹಿಸಿಕೊಡಿ. ನೀವು ನಿಮ್ಮ ದೂರನ್ನು ಕಳುಹಿಸಬೇಕಾದಂಥ ವಿಳಾಸ ಇಲ್ಲಿದೆ ನೋಡಿ. ಸ್ನೇಹಿತರೆ, ನಿಮ್ಮೂರಿನ ವರದಿಯನ್ನು ನೀವೇ ಮಾಡಿ ಸಿಟಿಜನ್ ಜರ್ನಲಿಸ್ಟ್ ಆಗಿ ಪ್ರಶ್ನಿಸಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ. ಬದಲಾವಣೆಯ ಹಾದಿ ವಿಜಯ ಟೈಮ್ಸ್. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.